ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಕೆ ಆರ್ ಟುಟೋರಿಯಲ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಉದ್ಯೋಗ ಅಧಿಸೂಚನೆಗಳು ಯಾವುವು ಮುಂದಿನ ಒಂದು ನೇಮಕಾತಿಗಳು ಯಾವ್ಯಾವ ಮಾಡ್ತಾ ಹೋಗ್ತಾರೆ ಶಿಕ್ಷಕರ ನೇಮಕಾತಿ ಆಗುತ್ತಾ ಅಥವಾ ನಮ್ಮ ಒಂದು ಕ್ರೈಸಲ್ಲಿ ನಡೆಯುವಂಥ ಉದ್ಯ ನೇಮಕಾತಿಗಳಾಗ್ತವ ಅನ್ನೋ ಒಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಒಂದು ಉದ್ಯೋಗಾಕಾಂಕ್ಷಿಗಳಿದ್ದಾರೆ ಅವರಿಗೆಲ್ಲ ಅತ್ಯಂತ ಪ್ರಮುಖವಾದಂಥ ವಿಡಿಯೋ ಇದಾಗಿದೆ ಸೊ ಏನು ವಿಚಾರ ಅಂತಂದರೆ ಇಲ್ಲಿ ನೋಡಿ ನಾನು ಇಲ್ಲಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದು ಒಂದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಪ್ರಕಟವಾದಂಥ ಒಂದು ವಿಜಯ ಕರ್ನಾಟಕ ಒಂದು ನ್ಯೂಸ್ ಪೇಪರಲ್ಲಿ ಅಥವಾ ನ್ಯೂಸ್ ಅವರೊಂದು ಏನಿದೆ ಆ ಮಾಹಿತಿ ಪ್ರಕಾರವಾಗಿ ಹೇಳ್ತಾ ಹೋಗಿದ್ದರೆ ಏನು ಹೇಳ್ತಾ ಹೋಗಿದ್ರೆ ಅಂದರೆ ಕರ್ನಾಟಕ ಸರ್ಕಾರವು ಮುಂದಿನ ನಾಲ್ಕು ತಿಂಗಳ ಒಳಗೆ ನೋಡಿ ಮುಂದಿನ ನಾಲ್ಕು ತಿಂಗಳ ಒಳಗೆ ಹಲವು ನೇಮಕ ಅಧಿಸೂಚನೆಗಳನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಆ ಹುದ್ದೆಗಳು ಯಾವ್ಯಾವು ಯಾವ ಇಲಾಖೆಗೆ ಹುದ್ದೆಗಳು ಎಂಬ ಮಾಹಿತಿಗಳನ್ನು ಇಲ್ಲಿ ತಿಳಿಸಲಾಗಿದೆ ಅಭ್ಯರ್ಥಿಗಳು ಚೆಕ್ ಮಾಡಿ ಅಗತ್ಯ ತಯಾರಿಗಳನ್ನು ಮಾಡಿಕೊಳ್ಳಬಹುದು ಎಸ್ ಅಂತಂದರೆ ಇಲ್ಲಿ ಅನೇಕ ಉದ್ಯೋಗಗಳು ಏನಾಗುತ್ತೆ ಕಾಲ್ಫಾಮ್ ಆಗುವಂಥದ್ದು ನಿರೀಕ್ಷೆ ಇದೆ ಹಾಗಾಗಿ ಎಲ್ಲರೂ ಕೂಡ ಟೆಟ್ ಆಗಿರಲಿ ಟೆಟ್ ಆಗದಲ್ಲೇ ಇದ್ದರೆ ಟೆಟ್ ಆದರೆ ನೀವು ಟಿ ಟಿ ಸಂಬಂಧಪಟ್ಟಂಥ ಟೀಚರ್ ಎಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟದು ರೆಡಿ ಆಗ್ತಾ ಹೋಗ್ತಾರೆ ಟೆಟ್ ಆಗಿಲ್ಲ ಅಂದರೆ ನಾವು ತಲೆ ಕೆಡ್ಸ್ಕೊಂಬೇಡಿ ಆರಾಮ್ಸೆ ಬೇರೆ ಸುಮಾರು ಉದ್ಯೋಗಗಳು ಕಾಲ್ಫಾರ್ಮ್ ಆಗ್ತವೆ ಅದಕ್ಕೆ ತಯಾರಿನ ನಡೆಸ್ತಾ ಹೋಗಿ ಖಂಡಿತ ನೀವು ಯಾವುದಾದ್ರೂ ಒಂದು ನಾಲ್ಕೈದು ಎಕ್ಸಾಮ್ಸ್ಗೆ ನೀ ಎಕ್ಸಾಮ್ ಅಟೆಂಡ್ ಮಾಡ್ತಾ ಹೋದರೆ ಯಾವುದರಲ್ಲೊಂದು ನಿಮ್ಮ ಎಫರ್ಟ್ ಇತ್ತು ಅಂದರೆ ಖಂಡಿತ ಯಾವುದಾದ್ರಲ್ಲೊಂದು ಯಶಸ್ವಿಯನ್ನು ಖಂಡಿತ ಕಾಣ್ತಾ ಕಾಣ್ ಕಂಡೇ ಕಾಣ್ತೀರಾ ಸೊ ಇದಾವೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಸೊ ಅದೇ ಸೂಚನೆಗಳು ಯಾವ್ಯಾವ ಆಗ್ತವೆ ಅಂತ ಈಗ ನೋಡ್ತಾ ಹೋಗೋಣ ಎಸ್ ಹೋಗೋಣ ಇಲ್ಲಿ ಸೊ ನಮಗೆ ಮುಂದೆ ಹೇಳ್ತಾ ಹೋಗಿದ್ದಾರೆ ಇಲ್ಲಿ ನೋಡಿ ಐಲೈಟ್ಸ್ ಅಂತ ಕೊಡ್ತಾ ಹೋಗಿದ್ದಾರೆ ಐಲೈಟ್ಸಲ್ಲಿ ಏನು ಹೇಳ್ತಾ ಅಂತಂದರೆ ನಮ್ಮ ಒಂದು ನೋಡಿ ಒಂದು ನಿಮಿಷ ಇಲ್ಲ ಐಲೆಟ್ಸಲ್ಲಿ ನೋಡಿ ಏನು ಹೇಳ್ತಾ ಹೋಗಿದ್ದಾರೆ ಅಂದರೆ ಐದು ಸಾವಿರ ಶಿಕ್ಷಕರ ಹುದ್ದೆಗೆ ಶೀಘ್ರ ಅಧಿಸೂಚನೆ ಓಕೆನಾ ಏನು ನಾವು ಐದು ಸಾವಿರ ಶಿಕ್ಷಕರ ಅಧಿಸೂಚನೆ ಆಗುತ್ತೆ ಶೀಘ್ರದಲ್ಲಿ ನಿಂತಿದ್ದೀವಿ ಸೊ ಅದು ಖಂಡಿತ ಈಗ ಆಲ್ರೆಡಿ ಸುಮಾರು ಒಂದು ಚರ್ಚೆಯಲ್ಲಿದೆ ಜೊತೆಗೆ ಅದು ಶೀಘ್ರದಲ್ಲೇ ಇನ್ನೊಂದು ಎರಡು ತಿಂಗಳಲ್ಲಿ ಅತ್ಯಂತ ಬೇಗವಾಗಿ ಆಗುವಂಥ ಅಧಿಸೂಚನೆ ಯಾವುದು ಅಂತಂದರೆ ಶಿಕ್ಷಕರ ನೇಮಕಾತಿ ಸುಮಾರು ವಿಧಾನಸೌಧ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಆಗ ಆಲ್ರೆಡಿ ಸುಮಾರು ಪ್ರಶ್ನೆಗಳು ರೈಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಸಚಿವರಾಗಿರಲಿ ನಮ್ಮ ಮುಖ್ಯಮಂತ್ರಿಗಳಾಗಿರಲಿ ಎಲ್ಲರೂ ಕೂಡ ಉತ್ತರವನ್ನು ಕೊಡ್ತಾ ಹೋಗಿದ್ದಾರೆ ಶೀಘ್ರದಲ್ಲೇ ನೇಮಕಾತಿ ಮಾಡ್ಕೊತೀವಿ ಸುಮಾರು ವೇಕೆನ್ಸಿ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನೇಮಕಾತಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಐದು ಸಾವಿರ ಶಿಕ್ಷಕರ ಅಂತೂ ಪಕ್ಕ ಆಗೇ ಆಗುತ್ತೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಜೊತೆ ಇನ್ನು ಯಾವ್ಯಾವ ಒಂದು ಉದ್ಯೋಗಗಳು ಆಗ್ತವೆ ಅಂತ ನೋಡ್ತಾ ಹೋಗೋಣ ಎಸ್ ನೋಡಿ ಇಲ್ಲಿ ಕೆಳಗಡೆ ಬರೋದಾದರೆ ನಮಗೆ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಐದು ಸಾವಿರ ನೇಮಕತೆ ಅಧಿಸೂಚನೆಗೆ ಬಿಡುಗಡೆ ಮಾಡುವ ಶಿಕ್ಷಣ ಇಲಾಖೆ ಸಜ್ಜಾಗಿದೆ ಅಂದರೆ ಈಗ ಆಲ್ರೆಡಿ ಇದನ್ನು ಪ್ರಿಪ್ರೇಷನ್ ಮಾಡ್ಕೊತಾರೆ ಜೊತೆಗೆ ನಮಗೆ ಕ್ರೈಸಿಗೆ ಸಂಬಂಧಪಟ್ಟದ್ದು ಅನೇಕ ವಿಚಾರಗಳು ತಲೆಯಲ್ಲಿ ಓಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡಿ ಎಸ್ ನೋಡ್ತಾ ಹೋಗೋಣ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸೊಸೈಟಿ ಅಧೀನದಲ್ಲಿರುವಂಥ ಅಂದರೆ ಕ್ರೈಸ್ ಸಂಬಂಧಪಟ್ಟಂಥ ಒಂದು ಏನು ಕಾರ್ಯನಿರ್ವಹಿಸ್ತವೆ ಮುರಾರ್ಜಿ ದೇಸಾಯಿ ಆಗಿರಲಿ ರಾಣಿ ಚೆನ್ನಮ್ಮ ಆಗಿರಲಿ ವಾಜಪೇಯಿ ಆಗಿರಲಿ ಏಕಲವ್ಯ ಡಾಕ್ಟರ್ ಅಂಬೇಡ್ಕರ್ ಇಂದಿರಾ ಗಾಂಧಿ ವಸತಿ ಶಿಕ್ಷಣ ಶಾಲೆಗಳಾಗಿರಲಿ ಬೃಹತ್ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಡಿಸೆಂಬರ್ನಲ್ಲಿ ಅಧಿಸೂಚನೆ ಪ್ರಕಟವಾಗುವಂಥ ನಿರೀಕ್ಷೆ ಇದೆ ಎಸ್ ವೆರಿ ಇಂಪಾರ್ಟೆಂಟ್ ಇದು ಓಕೆನಾ ಡಿಸೆಂಬರಲ್ಲಿ ಅಧಿಸೂಚನೆ ಪ್ರಕಟವಾಗುವಂಥ ನಿರೀಕ್ಷೆ ಇದೆ ಸೊ ಜೊತೆ ಜೊತೆಗೆ ನೋಡಿ ನಂದು ವೆರಿ ಇಂಪಾರ್ಟೆಂಟ್ ಅಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರ ಒಳಗಡೆ ನೋಡಿ ಕಾಣ್ತಿದ್ದಲ್ಲ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಏನಾಗುತ್ತೆ ಅಧಿಸೂಚನೆ ಬಿಡುಗಡೆ ಆಗುವಂಥದ್ದು ಕೂಡ ಇದೆ ಸೊ ಹಾಗಾಗಿ ನಾವೆಲ್ಲ ಏನು ಮಾಡ್ತಾ ಹೋಗ್ಬೇಕು ಅಂತಂದರೆ ಕೇವಲ ನಾವು ಇಲ್ಲಿ ನಮಗೆ ಯಾವುದೋ ಒಂದು ಉದ್ಯೋಗ ಆಗಿಲ್ಲಪ್ಪ ಅಥವಾ ಏನೋ ನನಗೆ ಟೆಟ್ ಆಗಿಲ್ಲಪ್ಪ ಅಥವಾ ಇನ್ನೊಂದಾಗಿಲ್ಲ ಅಂತ ದಯವಿಟ್ಟು ಸುಮ್ಮನೆ ಕೂರಬೇಡಿ ಯಾಕೆಂದರೆ ಈ ರೀತಿಯಾಗಿ ಅನೇಕ ಒಂದು ಉದ್ಯೋಗಗಳು ಕಾಲ್ಫರ್ಮ್ ಆಗೋದಿದೆ ನೀವು ಯಾವುದಾದ್ರೂ ಒಂದು ಪ್ರಯತ್ನವನ್ನು ಪಟ್ಟಿದರೆ ಖಂಡಿತ ಒಂದು ಎಷ್ಟು ಸಿಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ರೀತಿಯಾಗಿ ನೀವು ಪ್ರಿಪ್ರೇಷನ್ನ ಮಾಡ್ಕೊತ ಹೋಗಿ ಯಾವ ರೀತಿ ಪ್ರಿಪ್ರೇಷನ್ ಅಂತ ಸಂಬಂಧಪಟ್ಟಂಥ ಅನೇಕ ವೀಡಿಯೋಗಳನ್ನ ನಾನು ಚಾನಲಲ್ಲಿ ಮಾಡ್ತಾ ಹೋಗಿದ್ದೀನಿ ಅವುಗಳನ್ನ ನೋಡ್ಕೊತ ಹೋಗಿ ಟಿ ಟಿಗೆ ಸಂಬಂಧಪಟ್ಟಂಥ ಅನೇಕ ವೀಡಿಯೋಗಳನ್ನ ಹಾಕಿದ್ದೀನಿ ಅದೇ ರೀತಿಯಾಗಿ ಟೀಚರ್ ಎಕ್ವಿಪ್ಮೆಂಟ್ಸ್ ಸಂಬಂಧಪಟ್ಟಂಥ ಅನೇಕ ಸಿಲಬಸ್ ಆಗಿರಲಿ ಪ್ಯಾಟರ್ನ್ ಆಗಿರಲಿ ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದೀನಿ ಅವನ್ನೆಲ್ಲ ನೋಡ್ತಾ ಹೋಗಿ ಅಂತ ಹೇಳ್ತಾ ಸೊ ನಿಮಗೆ ಏನಾದರೂ ನಿಮಗೆ ಏನಾದರೂ ಪ್ರಶ್ನೆಗಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಜೊತೆಗೆ ಒಂದು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಗ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ನೋಡಿದ್ದಕ್ಕೆ ಕೆಲವರು ಕೂಡ ಧನ್ಯವಾದಗಳು